ನಮ್ಮ ಎಸ್ಡಿಎಂ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ಸ್ಥಗಿತವಾಗಿದೆ। ಪರಿಷತ್ ಸ್ಥಾನಕ್ಕೆ ಜೆಡಿಎಸ್ನ ಸಿಆರ್ ಮನೋಹರ್ ರಾಜೀನಾಮೆ ಕೊಟ್ಟಿದ್ದಾರೆ। ಮನೋಹರ್ ರಾಜೀನಾಮೆಯನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಅಂಗೀಕರಿಸಿದ್ದಾರೆ। ಜೆಡಿಎಸ್ ಇಂದ ಸೀಟ್ ಸಿಗದೇ ಇರೋದರಿಂದ ರಾಜೀನಾಮೆ ನೀಡಿದ್ದು ಡಿಸೆಂಬರ್ 2 ರಂದು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ। ಈ ಬಗ್ಗೆ ಬಸವರಾಜ ಹೊರಟ್ಟಿ ಸಿಆರ್ ಮನೋಹರ್ ಯಾವುದೇ ಒತ್ತಡದಿಂದ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ। ಹೀಗಾಗಿ ಅಂಗೀಕಾರ ಮಾಡಿದ್ದೀನಿ ಅಂತ ಹೊರಟ್ಟಿ ಹೇಳಿದ್ದಾರೆ। ವಿಧಾನ ಪರಿಷತ್ ಚುನಾವಣಾ ಕಾವು ದಿನೇ ದಿನೇ ಜೋರಾಗ್ತಾ ಇದೆ। ನಿನ್ನೆ ವಿಜಯಪುರಕ್ಕೆ ಎಂಟ್ರಿ ಕೊಟ್ಟ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು। ಈ ವೇಳೆ ಮಾತನಾಡಿದ ಡಿಕೆಶಿ ಮುಂದಿನ ಸಿಎಂ ನಿರಾಣಿ ಎಂಬ ಈಶ್ವರಪ್ಪ ಹೇಳಿಕೆಗೆ ಕಿಚ್ಚಾಯಿಸಿದ್ದಾರೆ। ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸ್ತಿದೆ, ಭ್ರಷ್ಟಾಚಾರದ ವಿಚಾರವನ್ನ ನಾವು ಮಾತಾಡಿಲ್ಲ, ಮೊದಲು ಮಾತಾಡಿದ ಈಶ್ವರಪ್ಪ ವಿಶ್ವನಾಥ್ ಅವರು ಅಂತ ಕಿಚ್ಚಾಯಿಸಿದ್ದಾರೆ। ಸಿಎಂ ಬದಲಾವಣೆ ಬಗ್ಗೆನೇ ಈಗ ಏನು ವಿಚಾರ ಹೇಳ್ತಾ ಇದ್ದಾರೆ? ಮೊದಲಿಂದ ಅವರ ಪಾರ್ಟಿ ಇದೆ, ಅಧಿಕಾರ ನಡೆಸಕ್ಕೆ ಅವರಿಗೆ ಬರಲ್ಲ। ಅವರ ಅಧಿಕಾರದ ದಾಹ ಒಬ್ಬರಿಗೆ ಜಾಸ್ತಿ ಇದೆ। ಸೋ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಗೊತ್ತಿಲ್ಲ, ಜನರ ನೋವು ಕೂಡ ಗೊತ್ತಿಲ್ಲ। ನಿರಾಣಿ ಸಿಎಂ ಆಗ್ತಾರೆ ಅನ್ನೋ ಈಶ್ವರಪ್ಪ ಹೇಳಿಕೆಗೆ ಮಾಜಿ ಸಿಎಂ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ। ಸಚಿವ ಈಶ್ವರಪ್ಪನವರು ಸುಮ್ಮನೆ ತಮಾಷೆ ಮಾಡಿದ್ದಾರೆ ಅಂತ ದಾವಣಗೆರೆಯಲ್ಲಿ ಬಿಎಸ್ವೈ ಹೇಳಿದ್ದಾರೆ। ಪರಿಷತ್ ಚುನಾವಣೆಯಲ್ಲಿ 25 ರಲ್ಲಿ 20 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತೀವಿ, 20 ರಲ್ಲಿ 100ಕ್ಕೆ 100 15 ಸ್ಥಾನಗಳನ್ನು ಗೆಲ್ತೀವಿ, ಮುಂದಿನ ತಿಂಗಳಿಂದ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಬಿಎಸ್ವೈ ಹೇಳಿದ್ದಾರೆ। ಇನ್ನು ಸಿಎಂ ಬದಲಾವಣೆ ವಿಷಯ ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಸಚಿವ ಈಶ್ವರಪ್ಪ ಯು ಟರ್ನ್ ಹೊಡೆದಿದ್ದಾರೆ। ಕೊಪ್ಪಳದಲ್ಲಿ ಮಾತನಾಡಿದ ಈಶ್ವರಪ್ಪ ಚುನಾವಣೆ ಬರೋವರೆಗೂ ಬಸವರಾಜ ಬೊಮ್ಮಾಯಿ ಅವರೇ ಸಿಎಂ ಅಂತ ಹೇಳಿದ್ದಾರೆ, ನಾನು ಬದಲಾಗಬಹುದು ಅಂತ ಹೇಳಿದಿನಿ ಅಷ್ಟೇ ಅಂತ ಸಂಜಾಯಿಸಿ ಕೊಟ್ಟಿದ್ದಾರೆ। ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮದೇ ಮೆಜಾರಿಟಿ ಇದೆ, ಹೀಗಾಗಿ ನಮ್ಮ ಪಕ್ಷವೇ ಹೆಚ್ಚಿನ ಸ್ಥಾನ ಗೆಲ್ಲೋದು, ಕಾಂಗ್ರೆಸ್ ಪಕ್ಷವನ್ನ ವಿರೋಧ ಪಕ್ಷ ಅಂತ ಕರೆಯೋದಕ್ಕೂ ಆಗಲ್ಲ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಪ್ರಾದೇಶಿಕ ಪಕ್ಷ ಆಗಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ। ತುಂಬಾ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, ಈಗಲ್ಲ ಪದ ಹೇಳಿದ್ದೆ ತಾನೆ, ಯಾವಾಗಲಾದರೂ ಆಗಬಹುದು ಇವರು ಅಂತ। ಈ ಸಿಎಂ ಚೇಂಜ್ ಆದರೆ ಸರಿ, ಈಗ ಅವರೇ ಅಂದ್ರೆ ಈ ಸರ್ಕಾರದಲ್ಲಿ ಅವರೇ ಮುಂದುವರೆದ ಬೇರೆ ಯಾರು ಚುನಾವಣೆ ಮುಗಿಯೋ ತನಕನು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ, ಎಂಎಲ್ ಸೆಲೆಕ್ಷನ್ ಚುನಾವಣೆ ಶಾಸಕರು ಇರ್ತಾರೆ, ಕೇಂದ್ರ ನಾಯಕರು ಇರ್ತಾರೆ, ತುಂಬಾ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಈಗಲ್ಲ। ಮೈಸೂರಲ್ಲಿ ಪರಿಷತ್ ಚುನಾವಣಾ ಪ್ರಚಾರ ಮಾಡುತ್ತಿರುವಂತ ಸಚಿವ ಎಸ್ಟಿ ಸೋಮಶೇಖರ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಮೈಸೂರು ಜೆಡಿಎಸ್ ಅಭ್ಯರ್ಥಿ ಕಿಡ್ನಿ ಮಾರಾಟಗಾರ, ಕಿಡ್ನಿ ಮಾರಾಟದಲ್ಲಿ ಈತನೇ ನಂಬರ್ ಒನ್ ಅಂತ ಸಿಎನ್ ಮಂಜೇಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ। ಒಂದೇ ಸೈಟ್ ಅನ್ನು 4 ಜನರಿಗೆ ಮಾರಾಟ ಮಾಡಿದ ಮೋಸಗಾರ ಅವರು, ಹೀಗಾಗಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಮೈಸೂರು ಚಾಮರಾಜನಗರ ಜನರಿಗೆ ಮಾಡಿದ ಅವಮಾನ ಅಂತ ಕಿಡಿಕಾರಿದ್ದಾರೆ। ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಎಲ್ಲ ಸಾಮಾನ್ಯ ಗೊತ್ತಿದೆ, ಯಾರಾದರೂ ಒಂದು ಸೈಟ ಒಬ್ಬರಿಗೆ ರಿಜಿಸ್ಟರ್ ಮಾಡಿಕೊಟ್ರೆ ಜೆಡಿಎಸ್ ಅಭ್ಯರ್ಥಿ ಒಂದು ಸೈಟ 4 ಜನಕ್ಕೆ ಮಾಡಿಕೊಡ್ತಕ್ಕಂತ ಇತಿಹಾಸ ಪುರುಷ। ಆಮೇಲೆ ಯಾವುದೋ ಕಮಿಟಿ ಅಧ್ಯಕ್ಷ ಆಗಿದ್ರಂತೆ, ಈ ಕಿಡ್ನಿಗಳು ಮಾರಾಟ ಮಾಡ್ತಕ್ಕಂತ ಅದಕ್ಕೆ ನಂಬರ್ 1। ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡ ಮೇಲಿಂದ ಮೇಲೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ। ಈಗಾಗಲೇ ಜೆಡಿಎಸ್ ನಿಂದ ಒಂದು ಕಾಲ ಆಚೆ ಇಟ್ಟಿರುವಂತ ಜಿಟಿಡಿ ಸಿದ್ದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ। ಮೈಸೂರಲ್ಲಿ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಆಯೋಜನೆ ಮಾಡಿದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವಕ್ಕೆ ಸಿದ್ದರಾಮಯ್ಯ ಆಗಮಿಸಿದರು। ಈ ವೇಳೆ ಸಿದ್ದು ಹಣೆಗೆ ತಿಲಕ ಇಟ್ಟ ಅರ್ಚಕರು ಮತ್ತೆ ಮುಖ್ಯಮಂತ್ರಿಗಳಾಗಿ ಅಂತ ಹಾರೈಸಿದ್ದಾರೆ। 58 ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ। ಅವಧಿ ಮುಗಿದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗ ದಿನಾಂಕವನ್ನು ನಿಗದಿ ಮಾಡಿದೆ। ಡಿಸೆಂಬರ್ 27 ರಂದು 5 ನಗರಸಭೆ, 19 ಪುರಸಭೆ, 34 ಪಂಚಾಯತ್ಗೆ ಚುನಾವಣೆ ನಡೆಯಲಿದೆ। ನಾಮಪತ್ರ ಸಲ್ಲಿಸಲು ಡಿಸೆಂಬರ್ 15 ಕೊನೆ ದಿನವಾಗಿದ್ದು, ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಡಿಸೆಂಬರ್ 18 ರವರೆಗೆ ಅವಕಾಶವನ್ನು ನೀಡಲಾಗಿದೆ। ಡಿಸೆಂಬರ್ 30 ರಂದು ಸ್ಥಳೀಯ ಸಂಸ್ಥೆ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ। ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಕೈದಿಗಳಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ। ಜೈಲಿನಲ್ಲಿ ಅಕ್ರಮ ನಡೆಯುತ್ತಾ ಇರುವಂತ ಆರೋಪ ಕೇಳಿಬಂದಂತ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ। ಜೈಲಿನಲ್ಲಿ ಇದ್ದುಕೊಂಡೇ ಕೆಲವು ಕ್ರಿಮಿನಲ್ಗಳು ಕೊಲೆಗೆ ಸುಪಾರಿ ಹಾಗೂ ಬೆದರಿಕೆ ಕರೆಯನ್ನು ಹಾಕ್ತಾ ಇದ್ದಾರೆ। ಈ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿ ಸರ್ಚ್ ಮಾಡ್ತಾ ಇದ್ದಾರೆ। ಬೆಂಗಳೂರಿನ ಯಶವಂತಪುರ ಠಾಣಾ ವ್ಯಾಪ್ತಿಯ ಎಸ್ಪಿಎಂ ಕಾಲೋನಿಯಲ್ಲಿ ಪಿಸ್ತೂಲ್ ತೋರಿಸಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡಲಾಗಿದೆ। ವೈದ್ಯಕೀಯ ಸಿಬ್ಬಂದಿ ಸೋಗಿನಲ್ಲಿ ಬಂದ 3-4 ಯುವಕರು ಸಂಪತ್ ಸಿಂಗ್ ಅನ್ನೋರ್ ಮನೆಯಲ್ಲಿ ದರೋಡೆ ಮಾಡಿದ್ದಾರೆ। ಸಂಪತ್ ಸಿಂಗ್ ಅವರ ತಾಯಿ ಹಾಗೂ ಪತ್ನಿ ಇಬ್ಬರೇ ಮನೆಯಲ್ಲಿದ್ದಾಗ ಕಾರ್ ಹಾಗೂ ಬೈಕ್ನಲ್ಲಿ 4 ದುಷ್ಕರ್ಮಿಗಳು ಎಂಟ್ರಿ ಕೊಟ್ಟಿದ್ದಾರೆ।
ಕೊರೋನಾ ವ್ಯಾಕ್ಸಿನೇಷನ್ ಹಾಕೋದಾಗಿ ಮನೆಯೊಳಗೆ ಬಂದು ಕೃತ್ಯವನ್ನು ಎಸಗಿದ್ದಾರೆ. ಪಿಸ್ತೂಲ್ ತೋರಿಸಿ 50 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಟ್ವಿಟರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಸ್ಥಾನಕ್ಕೆ ಜಾಕ್ ಡಾರ್ಸಿ ರಾಜೀನಾಮೆಯನ್ನು ನೀಡಿದ್ದು ಭಾರತೀಯ ಮೂಲದ ಪರಾಗ್ ಅಗರ್ವಾಲ್ ನೂತನ ಸಿಇಒ ಆಗಿ ಆಯ್ಕೆಯಾಗಿದ್ದಾರೆ. ನಾನು ಟ್ವಿಟರ್ ತೊರೆಯಲು ನಿರ್ಧರಿಸಿದ್ದೀನಿ. ಪರಾಗ್ ಅಗರ್ವಾಲ್ ಸಂಸ್ಥೆಯನ್ನು ಸಮರ್ಥವಾಗಿ ಮುನ್ನಡೆಸಲಿದ್ದಾರೆ ಎಂಬ ವಿಶ್ವಾಸ ಇದೆ ಅಂತ ಜಾಕ್ ಡಾರ್ಸಿ ತಿಳಿಸಿದ್ದಾರೆ. ಭಾರತ ಮೂಲದ ಪರಾಗ್ ಅಗರ್ವಾಲ್ 2017ರಿಂದ ಮುಖ್ಯ ತಂತ್ರಜ್ಞಾನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ರು. ಈಗ ಅವರಿಗೆ ಸಿಇಒ ಸ್ಥಾನ ನೀಡಲಾಗಿದ್ದು ನಿರ್ದೇಶಕರ ಮಂಡಳಿಯ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದಾರೆ. ಪರಾಗ್ ಅಗರ್ವಾಲ್ ಐಐಟಿ ಬಾಂಬೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ನಲ್ಲಿ ಬಿಟೆಕ್ ಅಧ್ಯಯನವನ್ನು ಮಾಡಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ. ಅದಕ್ಕೂ ಮುಂಚೆ ವಿಶೇಷ ಅಭಿಯಾನದ ಬಗ್ಗೆ ನಿಮಗೊಂದು ಮಾಹಿತಿ ಇದೆ. ಅದಾದ್ಮೇಲೆ ಬ್ರೇಕ್ ಇರುತ್ತೆ. ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಜಾಗೃತಿ ಮೂಡಿದೆ. ಆಪ್ನೆ ಟೀಕಾ ಲಗಾಯಾ ಕ್ಯಾ? जब अपनी ही बारी आए टीका लगा, टीका लगा, जरा टीका लगा. जब अपनी ही बारी आए टीका लगा, टीका लगा, जरा टीका लगा, जरा टीका 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 लगाया क्या? लगवा ले चुमन तेरा सहले सहले, तू सबसे ये कहले कहले, है जनहित में जारी विनती. लगाया क्या? जब अपनी बारी आए टीका लगा.